ವರಮಹಾಲಕ್ಷ್ಮಿ ಹಬ್ಬಕ್ಕೆ ದರ ಏರಿಕೆ ನಡುವೆಯೂ ಹುಬ್ಬಳ್ಳಿ ನಗರದ ಜನರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜನತಾ ಬಜಾರ್, ದುರ್ಗದ ಬೈಲ್, ಅಮರಗೋಳ ಸೇರಿದಂತೆ ವಿವಿಧ ಮಾರುಕಟ್ಟೆಯಲ್ಲಿ ಜನರ ಖರೀದಿ ಭರಾಟೆಯೂ ಹೆಚ್ಚಾಗಿದೆ. ಆದರೆ ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬೆನ್ನಲ್ಲೇ ಜೇಬು ಸುಟ್ಟುಕೊಂಡಿರುವ ಜನಸಾಮಾನ್ಯರಿಗೆ ವರಮಹಾಲಕ್ಷ್ಮಿ ಹಬ್ಬದ ವೇಳೆ ಎಲ್ಲ ಪೂಜಾ ಸಾಮಗ್ರಿಗಳ ದರವೂ ಕೂಡ ಹೆಚ್ಚಳವಾಗಿದ್ದು ಜನಸಾಮಾನ್ಯರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳೋದಂತೂ ಖಚಿತವಾಗಿದೆ. ನಾವು ಸಹ ದುಬಾರಿ ಹಣ ಕೊಟ್ಟು ಖರೀದಿ ಮಾಡಿಕೊಂಡು ಬಂದಿದ್ದೇವೆ ಎನ್ನುತ್ತಾರೆ ವ್ಯಾಪಾರಸ್ಥರು. ಜಾಸ್ತಿ ಆಗಿತ್ತು ರೀ, ಹೋದ ವರ್ಷ ಇನ್ನೂ ಬೇಕಾಗಿತ್ತು ರೀ, ಹಚ್ಚಿ ವರ್ಷ ಬೇಕಾಗಿತ್ತು, ಈ ವರ್ಷ ತುಂಬ ತುಂಬ ಜಾಸ್ತಿ ಆಗ್ಬಿತ್ತು ರೀ. ಒಂದು ಹೂವು ಕೊಡಂಗಿಲ್ಲ ರೀ, 20 ರೂಪಾಯಿ 30 ರೂಪಾಯಿ. ಇವಾಗ ನಾವು ಬರ್ತೀವಿ ಬೆಳಿಗ್ಗೆ ಮಾರ್ಕೆಟ್ ಹೋದ್ರೆ 2000 ರೂಪಾಯಿ ತೊಗೊಂಡೋಗ್ಯಾರಿ, 2000 ರೂಪಾಯಿ ಒಂದು ನಾಳಿಂದ ಒಂದೇ ದಿನ ಮತ್ತೆ ನಾಡ್ತೀವಿ, ಮತ್ತೆ ನಾಡ್ದಿಂದ ಮತ್ತೆ ಬರೋದು ಮತ್ತೆ ಮಾರ್ಕೆಟಿಗೆ 2000 ತೊಗೊಂಡಿದ್ರೆ ಏನು ತೊಗೊಂಡು ಬಂದಿಲ್ಲ, 2-2 ಚೀಲ ಮಾರ್ಕೆಟ್. ಹೋದ ವರ್ಷ ತೊಗೊಂಡು ಹೋದ್ರೆ 2000 ತೊಗೊಂಡು ಹೋದ್ರೆ 4-5 ಚೀಲ ತೊಗೊಂಡ್ಬಂದಿದ್ದೀರಿ, ಈ ವರ್ಷ ಏನು ತೊಗೊಂಡು ಬಂದಿಲ್ಲ. ಅದ ವರಮಹಾಲಕ್ಷ್ಮಿ ಹಬ್ಬದ ಪೂಜ್ಯದ ಪ್ರಕಾರ ಇವತ್ತು ಹಣ್ಣಿನ ರೇಟ್ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಆಗಿಬಿಟ್ಟೈತಿ. ಹೆಂಗೆ ಮಾರಬೇಕು, ಹೆಂಗೆ ಗಿರಾಕಿ ಕೊಡ್ಬೇಕಂತ ನಮ್ಗೆ ಗೊತ್ತಾಗೋದಿಲ್ಲ. ಆ ನಮೂನಿ ದುಪ್ಪಟ್ಟಿ ಸೇಬು ಹೋಸಲೆ 50 ರೂಪಾಯಿ 60 ರೂಪಾಯಿ ಕಿಲೋ ಆಗಿತ್ತು, ಈಗ 150-200 ರೂಪಾಯಿ ನಾವು ಮಾರಬೇಕಾಗಿತ್ತು, ಭಾಳ ಕಾಸ್ಟ್ಲಿ ಆಗಿಬಿಟ್ಟೈತಿ. ಅದು ಗಿರಾಕಿಗೆ ಹೆಂಗೆ ಯಾವ ರೇಟ್? ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.